ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ. ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ಅದ್ಭುತವಾಗಿ ಬಂದಾದದ್ದಕ್ಕೆ ಇಡೀ ಅಖಂಡ ಕರ್ನಾಟಕದ ಸಮಗ್ರ ಜನತೆಗೆ ಅತ್ಯಂತ ಕಳಕಳಿಯಿಂದ ಗೌರವ, ಅವರ ಪಾದಗಳಿಗೆ ನಮಸ್ಕಾರ. ಇದು ನನ್ನ ಅತ್ಯಂತ ಪ್ರೀತಿ ಅಭಿಮಾನ. ಮತ್ತು ಇವತ್ತು ನಿಮ್ಗೆ ಹೇಳೋದಾದ್ರೆ, ಕರ್ನಾಟಕ ಸರ್ಕಾರ ಯಾಕೆ ಅವರ ಆರತಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಂದು, ಗೃಹಮಂತ್ರಿಯವರು ಪರಮೇಶ್ವರ ಅವರು ಬಂದ್ಗೆ ಅವಕಾಶ ಇಲ್ಲ ಅಂದ್ರು. ಈಗೇನಾಯ್ತು ಪರಮೇಶ್ವರ್ ಅವರೇ, ನೀವು ಮನೇಲಿ ಕೂತಿದ್ದೀರಿ, ಈಗ ನೋಡ್ಕೊಳ್ಳಿ ಬಂದಾಯ್ತಾ ಇಲ್ವಾ ನೋಡ್ಕೊಳ್ಳಿ. ನೀವು ಬಂದು ಮಾಡೋದಕ್ಕೆ ನಿಮ್ಮ ಇದು ಬೇಕಾ ನನಗೆ? ಅವೆಲ್ಲ ಬಿಟ್ಬಿಡಿ, ನಿಮ್ಗೆಲ್ಲ ಗೊತ್ತಿಲ್ಲ ಚಳುವಳಿ, ಇವೆಲ್ಲ ನಿಮ್ಗೆ ಗೊತ್ತಿಲ್ಲ, ಹೇಳಬಾರ್ದಾಗಿತ್ತು. ನಿಮ್ ಬಗ್ಗೆ ಬಹಳ ಗೌರವ ಪರಮೇಶ್ವರ, ಬಹಳ ಗೌರವ ಶಿವಕುಮಾರ್. ನನಗೇನು ಅನ್ನೋದು ನನಗೆ ಗೊತ್ತು, ಅವರು ಇಷ್ಟೊಂದು ಧೋರಣೆ ತೆಗೆದುಕೊಳ್ಬಾರ್ದಾಗಿತ್ತು. ಯಾಕೆ, ಕಾರಣ ಏನು? ಇವತ್ತು ನೀವೆಲ್ಲ ಇವತ್ತು ಬಂದ್ಗೆ ಗಂಭೀರವಾಗಿದ್ದರೆ ಟೌನ್ ಹಾಲಿಂದ ಲಕ್ಷಾಂತರ ಜನ ಮೆರವಣಿಗೆ ಬಂದಿದ್ರು, ನಿಮಗೆ ಶಕ್ತಿ ಬರ್ತಿತ್ತು, ನಿಮಗೆ ಗೌರವ ಬರ್ತಿತ್ತು, ಮಾಡಲಿಲ್ಲ. ಸಿದ್ದರಾಮಯ್ಯನವರು ಬಹಳ ಗೌರವವಂತ ವ್ಯಕ್ತಿ, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಮೆರವಣಿಗೆ ಮಾಡಿ ಇಲ್ಲಿ ಬಂದು ಸಭೆ ಮಾಡಿ ಇಲ್ಲಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಗ್ಗೂ ಈಗ್ಗೂ ಏನು ಬದಲಾವಣೆ ಆಗಿದೆ, ಕಾರಣ ಏನು? ಏನಿವತ್ತು ನಾನು ವೈಯಕ್ತಿಕವಾಗಿ ಪೊಲೀಸ್ನವರ ಮೇಲೆ ನನಗೆ ಯಾವುದೇ ಭೇದ ಭಾವನೆ ಇಲ್ಲ, ಆದರೆ ಅವರು ಸರ್ಕಾರ ಹೇಳಿದ ರೀತಿ ನಡ್ಕೊಂಡಿದ್ದಾರೆ. ಇವತ್ತು ಅವರ ನಡೆ ನನಗೆ ಹಿಡಿಸ್ಲಿಲ್ಲ, ಗಂಭೀರವಾಗಿ ಬಿಡಬೇಕಾಗಿತ್ತು. ನಮ್ಮ ಕನ್ನಡ ಪರ ಒಕ್ಕೂಟದ ಎಲ್ಲರನ್ನ ನೋಟಿಸ್ ಜಾರಿ ಮಾಡಿದ್ದಾರೆ. ನಾನು ಹೇಳ್ತೀನಿ ಗೃಹಮಂತ್ರಿಯವರೇ, ಯಾವ ನೋಟಿಸ್ ಇದು? ನಾಟಕದ ನೋಟಿಸಾ, ಯಾವ ನೋಟಿಸ್? ಇಂಥ ನೋಟಿಸ್ಗಳಿಗೆ ನಾವು ಎದುರೋ ಪ್ರಶ್ನೆ ಇಲ್ವೇ ಇಲ್ಲ. ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಇಡೀ ಅಖಂಡ ಕರ್ನಾಟಕ ಬಂದ್ ಆಗಿದೆ. ಯಾರು ಏನೇ ಹೇಳಿ, ಈ ಬಂದು ಕನ್ನಡ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳು, ಇಡೀ ರಾಜ್ಯದ ಬಂದ್ ಆಗಿದೆ. ಅದಕ್ಕೆ ನಾವು ಅತ್ಯಂತ ಗೌರವ ಸೂಚಿಸ್ತೀವಿ. ಐದನೇ ತಾರೀಕು ಕರ್ನಾಟಕ ಕಂಡರಿಯದತ್ತ ಮೆರವಣಿಗೆ ಬೆಂಗಳೂರಿಂದ ಕೃಷ್ಣರಾಜ ಸಾಗರಕ್ಕೆ ಭಾರಿ ಮೆರವಣಿಗೆ. ಬೆಂಗಳೂರು, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಕೆಆರ್ಎಸ್, ಒಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು ಸಭೆಯಲ್ಲಿ ನೋಡಿದ್ರೆ 2000ಕ್ಕೂ ಮೇಲೆ ವಾಹನಗಳು ಬೆಂಗಳೂರಿಂದ ಹೊರಟು ಕೆಆರ್ಎಸ್ ತಲುಪ್ತೀವಿ. ಇದು 4 ಚಕ್ರ ವಾಹನ 2000. 2 ಚಕ್ರ ವಾಹನ ನಿಮ್ಗೆ ಹೇಳ್ತೀನಿ, 20,000 ಬರುವ ಸೂಚನೆ ಇದೆ. ಈ ಹೋರಾಟ ತೀವ್ರ, ಯಾವುದೇ ಕಾರಣಕ್ಕೂ ಸ್ಟಾಲಿನ್ಗೆ, ಅವರ ಬೆದರಿಕೆಗೆ ತಮಿಳುನಾಡಿನ ಯಾವುದಕ್ಕೂ ತಗ್ಗಬೇಕಾಗಿಲ್ಲ, ಬಗ್ಗಬೇಕಾಗಿಲ್ಲ. ಒಂದು ಹನಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಕೂಡದು ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೀವಿ. ಇವತ್ತು ಸಭೆ ಇದೆ, ನಾವು ಬಂದ್ ಮಾಡಿದ್ದೀವಿ. ಈ ಬಂದು ಸಭೆಯವರಿಗೂ ಗೊತ್ತಾಗುತ್ತೆ, ಈ ಬಂದು ಸರ್ಕಾರಕ್ಕೆ ಗೊತ್ತಾಗುತ್ತೆ, ಈ ಬಂದು ಪ್ರಧಾನಮಂತ್ರಿಯವ್ರಿಗೆ ಗೊತ್ತಾಗುತ್ತೆ. ಏನಾದರೂ ಇವತ್ತು ಸಭೆಯಲ್ಲಿ ನೀರು ಬಿಡಲೇಬೇಕು ಅಂತಂದ್ರೆ ಕನ್ನಡ ಒಕ್ಕೂಟ
ಜೈಲ್ ಚಳವಳಿ ಮಾಡ್ತೀವಿ, ಸಾವಿರಾರು ಜನ ಜೈಲ್ಗೆ ಹೋಗ್ತೀವಿ. ಎಚ್ಚರ ಎಚ್ಚರ ಎಚ್ಚರ. ಒಂದೇ ದಿನ ಬಂದು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ, ಸಂಜೆ ಆರರ ಮೇಲೆ ಬಂದ್ ಇಲ್ಲ ಸಂಪೂರ್ಣ. ಎಲ್ರು ಐದನೇ ತಾರೀಕು ಪರ್ಮಿಷನ್ ಕೊಡ್ಲಿ ಕೊಡದೆ ಇರ್ಲಿ, ಭಗವಂತನೇ ಬಂದ್ ಇಳಿದ್ರು, ಪರಮೇಶ್ವರನೇ ಬಂದ್ ಇಳಿದ್ರು, ಶಿವಕುಮಾರನೇ ಬಂದ್ ಇಳಿದ್ರು. ನಾವು ಮಾಡಿ ಮಾಡ್ತೀವಿ, ಚಳವಳಿ ನಡೆಸ್ತೀವಿ. ಇದಕ್ಕೆ ಯಾರು ಹೆದರಬೇಕಾಗಿಲ್ಲ, ಮಾಡಿ ಮಾಡ್ತೀವಿ. ಕರ್ಕೊಂಡು ಹೋಗ್ಬಿಡ್ರಣ್ಣ ಒಂದ್ಸಲ.